श्रुति स्मृति पुराणानां आलयं करुणालयं नमामि भगवत्पादशंकरं लोकशंकरं। ಎರಡನೇ ಪ್ರಶ್ನೆ ಹೇಗಿದೆ, ಅಧ್ಯಾಸ ಅಧ್ಯಾರೋಪ ಅಧ್ಯಾರೋಪ ಅಪವಾದ ಎಂದರೇನು, ಯಾರಿಗೆ ಈ ಅಧ್ಯಾಸ, ಅಧ್ಯಾಸ ಆಗಿರುವುದಾದರೂ ಯಾಕೆ, ಇದರ ನಿವಾರಣೆ ಹೇಗೆ ಮತ್ತು ನಿವಾರಣೆಯಾದ ಮೇಲಿನ ಪ್ರಯೋಜನವಾದರೂ ಏನು, ದಯವಿಟ್ಟು ಈ ವಿಚಾರವನ್ನು ಸ್ಪಷ್ಟಪಡಿಸಬೇಕಾಗಿ ಒಬ್ಬರು ವಿನಂತಿ ಮಾಡ್ತಿದ್ದಾರೆ. ಸರಿ, ಅಧ್ಯಾಸ ಅನ್ನುವಂಥದ್ದು ಶಂಕರ ಭಾಷ್ಯದ ಪ್ರಕಾರ ಆತ್ಮಾನಾತ್ಮರ ಸ್ವರೂಪವನ್ನು ಗುಣಗಳನ್ನು ಒಂದರಲ್ಲಿ ಇನ್ನೊಂದಾಗಿ ತಪ್ಪಾಗಿ ತಿಳಿಯೋದನ್ನು ತಪ್ಪು ತಿಳುವಳಿಕೆಯನ್ನೇ ಅಧ್ಯಾಸ ಅಂತ ಕರೆದಿರೋದು. ಲೋಕದಲ್ಲಿ ತಪ್ಪು ತಿಳುವಳಿಕೆ ಪ್ರಸಿದ್ಧವಾಗಿದೆ, ಆದರೆ ಆತ್ಮಾನಾತ್ಮರ ತಪ್ಪು ತಿಳುವಳಿಕೆ ಅನ್ನೋದು ಬಹಳ ವಿಶಿಷ್ಟವಾದಂಥದ್ದು. ಅದು ಅಧ್ಯಾಸ ಭಾಷ್ಯದಲ್ಲಿ ಹೇಳಿದ್ದಾರೆ. ಆ ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸವನ್ನು ಇದೆ ಅಂತ ಒಂದು ಅಧ್ಯಾರೋಪ ಮಾಡಿಕೊಂಡು, ಅಧ್ಯಾರೋಪ ಅಂದರೆ ಅದನ್ನು ಶಾಸ್ತ್ರ ನಿಜವಾಗಿ ಯಾರಿಗೆ ಅಧ್ಯಾಸ ಇತ್ಯಾದಿಗಳು ಬರೋಲ್ಲ, ಅದು ಲೋಕದ ಪ್ರಸಿದ್ಧವಾದ ವ್ಯವಹಾರದಲ್ಲಿ ನಾನು ನನ್ನದು ಅನ್ನೋ ವ್ಯವಹಾರವನ್ನು ನೋಡಿದಾಗ ಅಲ್ಲಿ ತಪ್ಪು ತಿಳುವಳಿಕೆ ಕಾಣುತ್ತೆ. ದೇಹೇಂದ್ರಿಯಾದಿಗಳಲ್ಲಿ ಅಹಮ್ಮಮಾಭಿಮಾನ ಕಂಡಿದೆ, ಆದ್ದರಿಂದ ಕಂಡಿರೋದನ್ನು ಇಟ್ಕೊಂಡು ಇದು ತಪ್ಪು ತಿಳುವಳಿಕೆ ನಡೆಯುತ್ತಾ ಇರೋ ವ್ಯವಹಾರ ಅಂತ, ತಪ್ಪು ತಿಳುವಳಿಕೆಗೆ ಅಧ್ಯಾಸ ಅಂತ ಅರ್ಥ. ಅದನ್ನೇ ವೇದಾಂತಗಳಲ್ಲಿ ಅವಿದ್ಯಾ ಯಾಚ ವಿದ್ಯೆ ಇತಿ ಜ್ಞಾತ ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾ ಅವಿದ್ಯಾ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಈ ತಪ್ಪು ತಿಳುವಳಿಕೆ ಅವಿದ್ಯಾ ಅನ್ನೋ ಶಬ್ದವನ್ನು ಬೇರೆ ಬೇರೆ ಶಾಸ್ತ್ರಗಳು ಹೇಳಿದ್ದಾರೆ. ವೇದಾಂತದಲ್ಲೂ ಅದರಲ್ಲೂ ವಿಶೇಷವಾಗಿ ಶಂಕರ ಭಾಷ್ಯದಲ್ಲಿ ಆತ್ಮಾನಾತ್ಮರ ಅನ್ಯೋನ್ಯಾಧ್ಯಾಸವೇ ಅಧ್ಯಾಸ, ಅಧ್ಯಾಸವನ್ನೇ ಅವಿದ್ಯಾ ಅಂತ ಹೇಳೋದು. ಈಗಿನ ವ್ಯಾಖ್ಯಾನಕಾರ ವಿಷಯ ನಾನು ಇಲ್ಲಿ ಎತ್ತೋಲ್ಲ, ಯಾಕೆಂದರೆ ತಮೇತಂ ಏವಂ ಲಕ್ಷಣಂ ಅಧ್ಯಾಸಂ ಪಂಡಿತಾಹ ಅವಿದ್ಯೇತಿ ಮನ್ಯಂತೆ ಸ್ಪಷ್ಟವಾಗಿದೆ. ಆ ದೇಹಾದಿಷು ಅನಾತ್ಮಸು ಆತ್ಮಬುದ್ಧಿ ಅವಿದ್ಯಾ ಅಂತ ಮುಂದು ಭಾಷ್ಯದಲ್ಲಿ ಹೇಳಿದ್ದಾರೆ. ಅದನ್ನು ಆತ್ಮಾನಾತ್ಮರ ಇತರೇತರ ಅಧ್ಯಾಸವನ್ನೇ ಅಧ್ಯಾಸ ಅಂತ ಕರಿತೀವಿ, ಅದೇ ವಿದ್ಯೆ. ಅಧ್ಯಾರೋಪ ಅನ್ನೋದನ್ನು ಕೆಲವು ಜಾಗದಲ್ಲಿ ಅಧ್ಯಾಸದ ಪರ್ಯಾಯವಾಗಿಯೂ ಹೇಳಿದ್ದಾರೆ, ತಪ್ಪಾಗಿ ತಿಳುವಳಿಕೆ ಅಂತ. ಆ ತಪ್ಪಾಗಿ ತಿಳುವಳಿಕೆಯಿಂದ ಕಂಡದ್ದನ್ನು ಮಾಯೆ ಅಂತ ಕರೀತಾರೆ. ಅದನ್ನು ಕೆಲವು ಸಲ ಅಜ್ಞಾನದಿಂದ ಕಂಡದ್ದು ಅಜ್ಞಾನ ನಿನ್ನ ತಲೆಯಲ್ಲಿದೆ ಭ್ರಾಂತಿ ಪ್ರತ್ಯಯ ಅಲ್ಲೇನಿಲ್ಲ ಅಂತ ಹೇಳೋಕ್ಕೋಸ್ಕರ ಹಾಗೂ ಹೇಳೋದುಂಟು. ಅದು ವಿಷಯ ಮುಂದೆ ಬೇರೆ ಕಡೆ ಹೋಗುತ್ತೆ. ವಸ್ತುತಃ ಹೇಳೋದಾದರೆ ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆನೇ. ಇನ್ನು ಅಧ್ಯಾರೋಪಾಪವಾದ ಅಂದರೆ ಅದು ಉಪದೇಶ ಕ್ರಮ, ಅದು ಶಂಕರ ಸಂಪ್ರದಾಯ. ಶಾಸ್ತ್ರವು ಯಾವ ರೀತಿ ಉಪದೇಶ ಮಾಡ್ತಾ ಇದೆ ಅನ್ನೋದನ್ನು ಗೌಡಪಾದರು ಹೇಳಿದ್ದಾರೆ, ಉಪನಿಷತ್ತು ಹೇಳಿದೆ, ಶಂಕರ ಭಾಷ್ಯದಲ್ಲೂ ಇದೆ. ಗೌಡಪಾದರು ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದ ಅಂತ ಒಂದು ಸಲ ಹೇಳಿದರು. ಉಪದೇಶಕ್ಕಾಗಿ ಅಧ್ಯಾಸ ಅಂತ ಒಂದಿದೆ. ನಿಜವಾಗಿ ಅಧ್ಯಾಸವನ್ನೇ ನಾವು ನಿರೂಪಣೆ ಮಾಡಿ ಅದನ್ನು ಸಮರ್ಥನೆ ಮಾಡೋಕೆ ಹೊರಟಿಲ್ಲ, ಅದಕ್ಕೆ ಪ್ರಮಾಣವಾಗಲಿ ಕಾರಣವಾಗಲಿ ಕೊಡಬೇಕಾಗಿಲ್ಲ, ಇಲ್ಲದೇ ಇರೋ ಅಧ್ಯಾಸ ತಾನೇ. ಆದ್ದರಿಂದ ಅದಕ್ಕೆ ಪ್ರಮಾಣ ಕಾರಣ ಇತ್ಯಾದಿಗಳನ್ನು ನಾವು ಹುಡುಕೋದಿಲ್ಲ, ಇದು ಸರಿಯಾಗಿದೆ. ಎರಡನೇದು ಅವರೇ ಹೇಳಿದರು, ಸಹೇಷ ನೇತಿ ನೇತೀತಿ ವ್ಯಾಖ್ಯಾತಂ ನಿನ್ಹುತೇಯತಃ ಸರ್ವಮಗ್ರಾಹ್ಯ ಭಾವೇನ ಹೇತುನಾಜಂ ಪ್ರಕಾಶತೆ ಅಂಥೇಳಿ. ಅಲ್ಲಿ ವ್ಯಾಖ್ಯಾತಂ ನಿನ್ಹುತೆ ಅಂದರೆ ತಾನೇ ಉಪದೇಶಕ್ಕೋಸ್ಕರ ಅನುವಾದ ಮಾಡಿದ್ದನ್ನು ತಾನೇ ಅಲ್ಲಗಳೆಯುತ್ತೆ ಅಂತ. ಇದು ಗೌಡಪಾದರು ಹೇಳಿರುವ ಅಧ್ಯಾರೋಪ ಅಪವಾದ. ಇನ್ನೊಂದು ಕಡೆಯಲ್ಲಿ ಅವರೇ ಅಜಃ ಕಲ್ಪಿತ ಸಂವೃತ್ಯ ಪರಮಾರ್ಥೇನ ನಾಪ್ಯಜಃ ಅಂದರು. ಹುಟ್ಟೋದಿಲ್ಲ ಅನ್ನೋದು ಅನ್ನೋದು ಹುಟ್ಟು ಯಾವುದಾದ್ರೂ ಹುಟ್ಟೋ ಪದಾರ್ಥ ಇದ್ದರೆ ಇವನು ಹುಟ್ಟೋಲ್ಲ ಅಂತ ಹೇಳ್ಬೋದು. ಯಾವ ಪದಾರ್ಥವು ಹುಟ್ಟುವುದು ಅನ್ನೋದೇ ಇಲ್ಲದೆ ಹೋದರೆ ಇವನು ಯಾಕೆ ಅಜ ಅಂತ ಕೇಳಿದರೆ, ಇಲ್ಲ ಲೋಕದಲ್ಲಿ ಹುಟ್ಟು ಅಂತ ಬೇರೆ ಕಲ್ಪಿತ ವಸ್ತುಗಳಿಗೆ ಇಟ್ಕೊಂಡಿದ್ದಾರೆ, ಆ ಕಲ್ಪಿತ ವಸ್ತುಗಳ ಹುಟ್ಟುಗೆಯನ್ನು ಇಟ್ಕೊಂಡು ಇವನು ಅಜ ಅಂತ ಹೇಳಿದ್ವಿ ಹೊರತು ಹುಟ್ಟೋ ವಸ್ತು ಒಂದು ಇದೆ ಅಂತೇನು ಇಟ್ಕೊಂಡಿಲ್ಲ. ಅದು ಅಧ್ಯಾರೋಪ ಅಪವಾದ ಉಪದೇಶ ಕಲ್ಪಿತ ಸಂವೃತ್ತಿ ಅಂತ ಕರೆದಿದ್ದಾರೆ. ಇದು ಗೌಡಪಾದರು ಮೂರು ಕರೆದಿರೋದು. ಉಪನಿಷತ್ತು ಕೂಡ ನೇತಿ ನೇತಿ ನಹ್ಯೇತಸ್ಮಾದಿತಿ ಏತಸ್ಮಾದಿತಿ ನೇತಿ, ಈ ಉಪದೇಶ ಕ್ರಮಕ್ಕಿಂತ ಬೇರೆ ಉಪದೇಶ ಕ್ರಮ ಇಲ್ಲ, ನೇತಿ ನೇತಿ ಇತಿ ಇತಿ ಅಂತ ಅಧ್ಯಾರೋಪ ಮಾಡಿ ನಾನ ಅಂತ ಅಪವಾದ ಮಾಡೋದು, ಅಧ್ಯಾರೋಪ ಅಪವಾದ ಉಪದೇಶ ಕ್ರಮವೇ ಮುಖ್ಯ. ಇಲ್ಲಿ ಎರಡು ಭಾಗ ಇದೆ. ವಿಜ್ಞಾನಿಗಳು ತಪ್ಪು ತಿಳುವಳಿಕೆಯಿಂದ ಬ್ರಹ್ಮದಲ್ಲಿ ಮಾಡಿರೋದನ್ನು ನಾವು ಅಧ್ಯಾರೋಪ ಅಥವಾ ಅಧ್ಯಾಸದಿಂದ ಕಂಡದ್ದು ಅಧ್ಯಾಸ ಕಲ್ಪಿತ ಅವಿದ್ಯಾ ಕಲ್ಪಿತ ಅಂತ ಹೇಳ್ತೀವಿ. ಅದನ್ನು ಉಪದೇಶಕ್ಕೋಸ್ಕರ ಶಾಸ್ತ್ರ ಅನುವಾದ ಮಾಡಿ ಹೇಳುವಾಗ ಅಧ್ಯಾರೋಪ ಅಪವಾದ ಅಂತ. ಇದಕ್ಕೆ ಉದಾಹರಣೆಯೂ ಹೇಳ್ಬೋದು, ಉದಾಹರಣೆ ವಿಸ್ತಾರವಾಗಿ ಹೇಳೋಲ್ಲ. ಹಾಗೆ ಅಂದರೆ ಒಬ್ಬ ತಪ್ಪಾಗಿ ತಿಳ್ಕೊಂಡು
ಹಾವು ಅಂತಲೇ ಹಗ್ಗವನ್ನು ತಿಳ್ಕೊಂಡ್ರೆ ಅದು ಹಾವು ಹಾವು ಅಂತಲೇ ತಿಳ್ಕೊಂಡಿದ್ದಾನೆ. ಇನ್ನೊಬ್ಬ ಅವನನ್ನು ಅನುವಾದ ಮಾಡ್ತಾ ಆ ಹಾವಿದೆಯಲ್ಲ ಅದು ಹಗ್ಗವೇ ಅಂದರೆ ಅವನು ಹೇಳಿರೋ ಹಾವಿಯು ಅನ್ನೋ ಶಬ್ದ ಅಧ್ಯಾರೋಪವೇ ಹೊರತು ಅವನೇನು ತಪ್ಪು ತಿಳುವಿಕೆಯಿಂದ ಹಾವಿದೆ ಅಂತ ಹೇಳಿಲ್ಲ. ಹೀಗೆ ಶಾಸ್ತ್ರವು ಕಾರ್ಯಕಾರಣ ಅಂತ ಎರಡು ಅಧ್ಯಾರೋಪ ಮಾಡಿ ಆತ್ಮನು ಕಾರ್ಯವೂ ಅಲ್ಲ ಕಾರಣವೂ ಅಲ್ಲ, ಲೋಕಪ್ರಸಿದ್ಧವಾದದ್ದನ್ನು ಉಪದೇಶಕ್ಕೋಸ್ಕರ ಅನುವಾದ ಮಾಡೋದು ಶಾಸ್ತ್ರ ಮತ್ತು ಆಚಾರ್ಯರು, ಅದು ಅಧ್ಯಾರೋಪ. ಅದು ಅಧ್ಯಾರೋಪವು ಅಪವಾದ ಪ್ರಧಾನ, ಅದು ಮುಖ್ಯವಾಗಿಟ್ಕೋಬೇಕು. ಯಾಕೆಂದರೆ ಅಧ್ಯಾರೋಪವೇ ಮುಖ್ಯ ಅಲ್ಲ, ಅಪವಾದವನ್ನು ಮಾಡೋಕ್ಕೋಸ್ಕರ. ಈಗ ಬ್ರಹ್ಮವೇ ಕಾರಣ ಅಂತ ಹೇಳಿದರೆ ಬೇರೆದು ಯಾವುದೂ ಕಾರಣ ಅಲ್ಲ ಅಂತ, ಬ್ರಹ್ಮ ಕಾರಣ ಹೌದು ಅಂತಲ್ಲ. ಯಾಕಂದರೆ ಇನ್ನೊಂದು ಇಲ್ವಲ್ಲ, ಕಾರ್ಯವೇ ಇಲ್ವಲ್ಲ, ಕಾರಣತ್ವ ಹೇಗೆ ಉಳ್ಕೊಳ್ಳುತ್ತೆ? ಆದ್ದರಿಂದ ಬ್ರಹ್ಮ ಕಾರಣ ಹೌದು ಅಂತ ಹೊಡೆಯೋಕೆ ಹೊರಟಿದ್ದಲ್ಲ, ಬೇರೆದು ಕಾರಣ ಅಲ್ಲ ಅಂತ, ಅಪವಾದಕ್ಕೋಸ್ಕರ ಬ್ರಹ್ಮವೇ ಕಾರಣ ಅಂತ ಹೇಳಿದ್ದೀವಿ. ಹೀಗೆ ಅಧ್ಯಾರೋಪಾಪವಾದವು ಮೂರು ಭಾಗದಿಂದ ಹೇಳಿದೆ. ಪದಗಳಲ್ಲೂ ಅಧ್ಯಾರೋಪಾಪವಾದ ನೋಡಬೇಕು, ವಾಕ್ಯದಲ್ಲೂ ಅಧ್ಯಾರೋಪಾಪವಾದ ನೋಡಬೇಕು, ಪ್ರಕ್ರಿಯೆ ಅಂತ ಹೇಳ್ತೀವಲ್ಲ ನಾವು ಕಾರ್ಯಕಾರಣ ಪ್ರಕ್ರಿಯೆ, ಅಲ್ಲೂ ಅಧ್ಯಾರೋಪಾಪವಾದನ ಇಟ್ಕೊಂಡೇ ನೋಡಬೇಕು. ಹೀಗೆ ವಾಕ್ಯಾರ್ಥವನ್ನು ಅಧ್ಯಾರೋಪಾಪವಾದದಿಂದ ನೀವು ಕಂಡುಕೊಂಡ್ರೆ ನಿಮಗೆ ಸರಿಯಾದಂತಹ ಸಮ್ಯಕ್ ಜ್ಞಾನ ಬರುತ್ತೆ, ಎಲ್ಲೂ ಕಾಂಟ್ರವರ್ಸಿ ಬರೋಲ್ಲ, ಎಲ್ಲೂ ವಿರೋಧ ಬರೋದಿಲ್ಲ. ಇದನ್ನು ಭಾಷ್ಯಕಾರರು ಬೃಹದಾರಣ್ಯಕದಲ್ಲಿ ಅಕ್ಷರಗಳನ್ನು ಗೆರೆ ಮೇಲೆ ಹಾಕಿ ತಿಳಿಸ್ತಾರೆ, ಇದು ಆ ಅಂತಾರೆ. ನಿಜವಾಗಿ ಗೆರೆ ಅಲ್ಲ, ಕಂಠದಿಂದ ಉತ್ಪತ್ತಿಯಾಗೋದು ಅಕ್ಷರ, ಆದರೆ ಆ ಗೆರೆ ಮೇಲೆ ಹಾಕಿ ಇದು ಕಣೋ ಆ ಅಂತ ಹುಡುಗರು ಹೇಳಿದರು, ಅದು ಆನಾ, ಅದು ತಿಳಿಸ್ಕೊಡೋ ಸಾಧನ. ಹೀಗೆ ಅಕ್ಷರ ಸಂಖ್ಯೆಯನ್ನು ಅಕ್ಷರವನ್ನು ತಿಳಿಸೋಕೆ ಹೇಗೆ ಗೆರೆ ಮೇಲೆ ಹೇಳಿರ್ತೀವೋ, ಆರೋಪ ಮಾಡಿರ್ತೀವೋ, ಹಾಗೆಯೇ ಒಂದು ಸ್ವರೂಪವನ್ನು ತಿಳಿಸೋಕ್ಕೋಸ್ಕರ ಕಲ್ಪಿತವಾದ ವಸ್ತುಗಳನ್ನು ಆರೋಪ ಮಾಡಿ ಶಾಸ್ತ್ರ ಹೇಳ್ಕೊಡುತ್ತಲ್ಲ, ಅದು ಅಧ್ಯಾರೋಪ ಅಪವಾದ. ತುಂಬ ವಿಸ್ತಾರ ಇದೆ, ಇವತ್ತು ಇಷ್ಟು ಸಾಕು. ಇನ್ನು ಯಾರಿಗೆ ಈ ಅಧ್ಯಾಸ ಅಂತ ಪ್ರಶ್ನೆ. ಈ ಅಧ್ಯಾಸ ಅನ್ನೋದು ತಪ್ಪು ತಿಳುವಳಿಕೆ, ನಿಮಗೆ ಲೋಕದಲ್ಲಿ ಗೊತ್ತಿರುತ್ತೆ. ತಪ್ಪು ತಿಳುವಳಿಕೆ ಇದ್ದವನಿಗೆ ಅದು ಸರಿಯಾದ ತಿಳುವಳಿಕೆ ಅಂತ ಇರುತ್ತೆ ಹೊರತು ತಪ್ಪು ತಿಳುವಳಿಕೆ ಇರೋದಿಲ್ಲ. ತಪ್ಪು ತಿಳುವಳಿಕೆಯನ್ನು ಗೊತ್ತಾಗುವಷ್ಟೇ ತಪ್ಪು ತಿಳುವಳಿಕೆ ಹೋಗಿರುತ್ತೆ. ಆದ್ದರಿಂದ ಯಾರಿಗೆ ಅಂತ ಈ ಪ್ರಶ್ನೆ ಇದೆಯಲ್ಲ, ಶಂಕರಾಚಾರ್ಯ ಮೂರು ಸಲ ಹೇಳಿದ್ದಾರೆ, ಯಾರಿಗೆ ತನಗೆ ಇದೇ ಅಂತ ತಪ್ಪು ತಿಳುವಳಿಕೆ ಅಂತ ತಿಳ್ಕೊಂಡೇನೋ ಅವನಿಗೆ ಅಂತ ಒಂದು ಉತ್ತರ ಹೇಳಿದರು. ಇನ್ನು ಇದನ್ನು ವಿಂಗಡವಾಗಿ ವಿಚಾರ ಮಾಡಿದರೆ ಜೀವನಿಗೋ ಬ್ರಹ್ಮಕ್ಕೋ ಮನಸ್ಸಿಗೋ ಅಂತ ಕೇಳಿದರೆ ಅಧ್ಯಾರೋಪಾಪವಾರದಿಂದ ಮೂರಕ್ಕೂ ಉತ್ತರ ಹೇಳಿ ಸಮನ್ವಯ ಮಾಡ್ಬೋದು. ಹಾಗೆ ಅಂದರೆ ಲೋಕಪ್ರಸಿದ್ಧವಾಗಿ ಜೀವರೆಲ್ಲ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಂತ ಒಪ್ಕೋತಾರಲ್ಲ, ಆದ್ದರಿಂದ ಜೀವನಿಗೆ ವಿದ್ಯೆ ಅಂತ ಹೇಳಿದರೆ ತಪ್ಪೇನಿಲ್ಲ, ಎಲ್ಲ ವ್ಯವಹಾರದಲ್ಲಿ ನಮ್ಮ ತಪ್ಪು ತಿಳುವಳಿಕೆ ಸರಿಯಾದ ತಿಳುವಳಿಕೆ ನನಗೆ ಅಂತಾರೆ. ಇನ್ನು ಇರೋದು ಒಂದು ಚೈತನ್ಯ, ಅದನ್ನು ಬಿಟ್ಟು ಬೇರೆ ಎಲ್ಲ ಅಚೇತನ, ಅಚೇತನಕ್ಕೆ ತಪ್ಪು ತಿಳುವಳಿಕೆ ಆಗಲಿ ಸರಿಯಾದ ತಿಳುವಳಿಕೆ ಆಗಲಿ ಬರೋದಿಲ್ಲ. ಆದ್ದರಿಂದ ಇದ್ದರೆ ಅದು ತಪ್ಪು ತಿಳುವಳಿಕೆ ಇದ್ದರೆ ಅದು ಬ್ರಹ್ಮಕ್ಕೇ ಸೇರಿರಬೇಕು ಅಂತ ಬ್ರಹ್ಮದ ಮೇಲೂ ಹಾಕಬಹುದು ಅಧ್ಯಾರೋಪ ದೃಷ್ಟಿಯಿಂದ. ಇನ್ನು ತಪ್ಪು ತಿಳುವಳಿಕೆ ಬಂದ ಮೇಲೆ ತಾನೇ ಅಚೇತನವಾದ ಪದಾರ್ಥಗಳು ಬರೋದು, ಅಂದರೆ ಅನಾತ್ಮ ಪದಾರ್ಥಗಳು ಬರೋದು ತಪ್ಪು ತಿಳುವಳಿಕೆಯಿಂದ ತೋರ್ಕೊಂಡದ್ದು, ತೋರ್ಕೊಂಡದ್ದಕ್ಕೆ ತಪ್ಪು ತಿಳುವಳಿಕೆ ಹೇಳೋಕ್ಕಾಗಲ್ಲ, ಮುಂಚೆ ಇದ್ದದ್ದಕ್ಕೆ ಹೇಳಬೇಕು. ಆ ರೀತಿ ಯುಕ್ತಿಯಿಂದ ಬ್ರಹ್ಮಕ್ಕೆ ಅಂತ ಹೇಳಿದರು ಅಧ್ಯಾರೋಪ ದೃಷ್ಟಿಯಿಂದ ತಪ್ಪಿಲ್ಲ. ಇನ್ನು ಲೋಕದಲ್ಲಿ ಪ್ರಸಿದ್ಧವಾಗಿ ತಿಳುವಳಿಕೆ ಅನ್ನೋದು ಬುದ್ಧಿಗೆ ಸೇರಿದ್ದು, ಶಂಕರಾಚಾರ್ಯರು ಬರೆದಿದ್ದಾರೆ ಬುದ್ಧ್ಯಾಧ್ಯಾರ್ಥಸ್ಯ ಶಬ್ದಾಧ್ಯರ್ಥಸ್ಯ ಅಂತ ಬರೆದಿದ್ದಾರೆ ಗೀತಾಭಾಷ್ಯ. ಅಲ್ಲಿ ತಪ್ಪು ತಿಳುವಳಿಕೆ ಬುದ್ಧಿಗೆ ಸೇರಿರೋದ್ರಿಂದ ಆ ದೃಷ್ಟಿಯಿಂದ ಬುದ್ಧಿಗೆ ತಪ್ಪು ತಿಳುವಳಿಕೆ ಇದೆ, ಮುಂದೆ ಬುದ್ಧಿಗೆ ಸರಿಯಾದ ತಿಳುವಳಿಕೆ ಬರುತ್ತೆ ಅಂತ ಸಾಮಾನ್ಯ ಅಧ್ಯಾರೋಪಾಪವನ್ನು ಬುದ್ಧಿಗೆ ಅಂತ ಹೇಳೋ ಪಕ್ಷ ಉತ್ತಮ. ಕಸ್ಯಚಿತ್ ಕರ್ಣಸ್ಯವ ಭವಿತು ಅರ್ಹತಿ ಅಂತ ಹೇಳಿದ್ರಿಂದ, ಆದ್ದರಿಂದ ಅಧ್ಯಾಸ ಯಾರಿಗೆ ಅನ್ನೋ ಪ್ರಶ್ನೆಗೆ ಮೂರಕ್ಕೂ ಉತ್ತರ ಅಧ್ಯಾರೋಪಾಪವನ್ನು ಉತ್ತರ ಹೇಳ್ಬೋದು. ಅಧ್ಯಾಸ ಆಗಿರೋದು ಯಾಕೆ, ಯಾಕೆ ಅನ್ನೋದು ಕಾರಣ, ಅಧ್ಯಾಸ ಕಾರಣವನ್ನು ಇಟ್ಕೊಂಡು ಬರೋಲ್ಲ. ತಪ್ಪು ತಿಳುವಳಿಕೆ ಆಗಲಿ ಮರವಾಗಲಿ ಕಾರಣವನ್ನು ಇಟ್ಕೊಂಡು ಎಲ್ಲೂ ಬರೋದಿಲ್ಲ. ಯಾಕೆ ಮರತೆ ಅಂದರೆ ಮರತಿದೆ ಅಷ್ಟೇ, ಯಾಕೆ ತಪ್ಪಾಗಿ ತಿಳ್ಕೊಂಡೆ ತಿಳ್ಕೊಂಡೆ. ಈ ಕಾರಣವನ್ನು ಇಟ್ಟುಕೊಂಡು ಬರದೇ ಇರುವಂತಹ ವಿಷಯಕ್ಕೆ ಕಾರಣ ಕೇಳೋದು ಅರ್ಥ ಇಲ್ಲ. ಇದು ಇದಲ್ಲದೆ ಅಧ್ಯಾಸವನ್ನು ನಾವು ಅಧ್ಯಾರೋಪದಿಂದ ಇದೆ ಅಂತ ಇಟ್ಕೊಂಡಿದ್ದೀವಿ ಹೊರತು ಅಧ್ಯಾಸ ಇದೆ ಅಂತಲೇ ಪ್ರೂವ್ ಮಾಡೋಕೆ ಹೊರಟವರಲ್ಲ. ಅಧ್ಯಾಸ ಅಂತ ಒಂದಿದೆ ಅದು ಹೀಗಾಗ್ಬಿಟ್ಟಿದೆ ಅಂತ ಹೇಳೋಕೆ ಹೊರಟದ್ದಲ್ಲ. ಈ ಅನರ್ಥಗಳಿದೆ ನೀನು ತಿಳ್ಕೊಂಡಿದೆಯಲ್ಲ, ಅಧ್ಯಾಸವಲ್ಲದೆ ಬೇರೆ ಕಾರಣ ಇಲ್ಲ ಅಂತ ಅಪವಾದ. ನಿನ್ನ ತಪ್ಪು ತಿಳುವಳಿಕೆಯನ್ನು ಬಿಟ್ಟರೆ ನಿನ್ನ ಅನರ್ಥಗಳಿದೆಯಲ್ಲ, ಬಂಧನ ದುಃಖ ಕಷ್ಟ ಕ್ಲೇಶ ಪರತಂತ್ರ ಇದೆಲ್ಲ ತಪ್ಪು ತಿಳುವಳಿಕೆಯಿಂದ ಬಂದದ್ದು ಅಂತ ಬೇರೆ ಕಾರಣವನ್ನು ಅಪವಾದ ಮಾಡೋಕ್ಕೋಸ್ಕರ ತಪ್ಪು ತಿಳುವಳಿಕೆ ಒಂದಿದೆ ಅಂತ ಹೇಳಿದ್ವಿ. ವ್ಯವಹಾರದಲ್ಲಿ ಕಂಡಿದೆ ಮಿಥ್ಯಾಭಿಮಾನದಿಂದ ದುಃಖ ಅಂತ ನಾನು ಅನ್ನೋದು. ಆದ್ದರಿಂದ ಅಧ್ಯಾಸ ಇದೆ ಅಂತ ಪ್ರೂವ್ ಮಾಡೋಕೆ ಬಂದದ್ದಲ್ಲ ಅಧ್ಯಾಸ ಭಾಷ್ಯ, ಚೆನ್ನಾಗಿ ನೆನಪಿಟ್ಕೋಬೇಕು. ಆದ್ದರಿಂದ ಅವರು ಅಧ್ಯಾಸದ ಅಸ್ತಿತ್ವ ಪ್ರಮಾಣ ಅಧ್ಯಾಸ ಕಾರ್ಯಕಾರಣ ಭಾವ ಇದೆಲ್ಲ ಹುಡುಕೋ ತಪ್ಪು ದಾರಿ. ಇನ್ನು ಇದರ ನಿವಾರಣೆ ಹೇಗೆ, ಲೋಕಪ್ರಸಿದ್ಧವಾಗಿ ತಪ್ಪು ತಿಳುವಳಿಕೆ ಹೋಗೋದು ಸರಿಯಾದ ತಿಳುವಳಿಕೆಯಿಂದ, ಹಾಗೆ ವೇದಾಂತ ವಾಕ್ಯಾರ್ಥವನ್ನು ಯಾರು ಅನುಭವದಿಂದ ಸರಿಯಾಗಿ ತಿಳುವಳಿಕೆ ಪಡ್ಕೋತಾರೋ ಅಧ್ಯಾಸ ಬಾಧೆಯಾಗತ್ತೆ ಅಂತೀವಿ ನಾವು.
ಅಧ್ಯಾಸ ನಾಶವಾಗತ್ತೆ ಅಂತ ಹೇಳಲ್ಲ. ಬಾಧೆ ಅಂದ್ರೇನು? ಹಿಂದೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ ಅಂತ. ಅಧ್ಯಾಸ ಹಿಂದೂ ನನಗೆ ಇರಲಿಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ ಅಂತ ಗೊತ್ತಾಗೋದು ಸಮ್ಯಜ್ಞಾನ. ಸಮ್ಯಜ್ಞಾನ ಬಂದಮೇಲೆ ಸಮ್ಯಜ್ಞಾನವೂ ಬ್ರಹ್ಮದಲ್ಲಿ ಐಕ್ಯವಾಗತ್ತೆ, ಅಧ್ಯಾಸವೂ ಬ್ರಹ್ಮದಕ್ಕೆ, ಬ್ರಹ್ಮ ಬಿಟ್ಟು ಯಾವುದು ಉಳಿಯಲ್ಲ, ಅದು ಕೊನೆಯ ಪಕ್ಷ. ಸದ್ಯಕ್ಕೆ ಲೋಕದೃಷ್ಟಿಯಲ್ಲಿ ತಪ್ಪು ತಿಳುವಳಿಕೆ ಹೋಗೋದು ಸರಿಯಾದ ತಿಳುವಳಿಕೆಯಿಂದ ಅಷ್ಟು ಉತ್ತರ ಸಾಕು. ತಪ್ಪು ತಿಳುವಳಿಕೆಗೆ ಸರಿಯಾದ ತಿಳುವಳಿಕೆ ಬಿಟ್ಟರೆ ಬೇರೆ ಇನ್ಯಾವುದೂ ಸಾಧನ ಇಲ್ಲಪ್ಪ. ಎಷ್ಟೇ ಕರ್ಮ ಮಾಡಿದ್ರು, ಎಷ್ಟೇ ಭಾವನೆ ಮಾಡಿದರು, ಎಷ್ಟೇ ಕಷ್ಟಪಟ್ಟರು, ತಪ್ಪು ತಿಳುವಳಿಕೆ ಹೋಗಲ್ಲ. ಸರಿಯಾದ ತಿಳುವಳಿಕೆ ಒಂದೇ ಸಾಧನ. ಆ ದೃಷ್ಟಿನ ಸರಿಯಾದ ತಿಳುವಳಿಕೆಯಿಂದ ತಪ್ಪು ತಿಳುವಳಿಕೆ ಹೋಗುತ್ತೆ ನಿವಾರಣೆ. ಮೇಲಿನ ಪ್ರಯೋಜನ ಏನು ಅಂತ ಕಳಿ ಕೊನೆಯದು. ತಪ್ಪು ತಿಳುವಳಿಕೆಯಿಂದ ಆದ ಅನರ್ಥಗಳು ಹೋಗೋದೇ ಪ್ರಯೋಜನ. ಪ್ರಯೋಜನ ಮನುಷ್ಯನ ಹೊಸ್ದಾಗ ಆಗಬೇಕಾಗಿಲ್ಲ, ಅವನೇ ಆನಂದ ಸ್ವರೂಪ ಸ್ವಾಮಿ, ಯಾರೂ ಆನಂದ ಕೊಡಬೇಕಾಗಿಲ್ಲ ಅವನಿಗೆ. ಆದ್ದರಿಂದ ತಪ್ಪು ತಿಳುವಳಿಕೆ ಹೋಗೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ, ತಪ್ಪು ತಿಳುವಳಿಕೆಯಿಂದ ಏನೇನು ಕಷ್ಟ ಬರ್ತಾ ಇತ್ತೋ, ನಾನು ಹುಟ್ಟಿದ್ದೀನಿ, ಸಾಯ್ತೀನಿ, ಬದ್ಧರಾಗಿದ್ದೀನಿ, ಕ್ಲೇಶ, ಆ ಕ್ಲೇಶ ಹೋಗೋದೇ ಪ್ರಯೋಜನ ಅಷ್ಟೇ. ಹಗ್ಗವನ್ನು ತಿಳ್ಕೊಂಡ್ಮೇಲೆ ಭಯ ಮುಂತಾದ ನಡುಕ ಬೆವರೋದು ಎಲ್ಲ ಹೋಗುತ್ತಲ್ಲ, ಅದು ಪ್ರಯೋಜನ. ಸಮ್ಯಜ್ಞಾನದಿಂದ ಪ್ರಯೋಜನ, ತಪ್ಪು ತಿಳುವಳಿಕೆಯಿಂದ ಆದ ಅನರ್ಥಗಳೆಲ್ಲ ಹೋಗೋದೇ ಪ್ರಯೋಜನ, ಬೇರೆ ಪ್ರಯೋಜನ ಹೇಳಬೇಕಾಗಿಲ್ಲ. ಇಷ್ಟು ವಿಚಾರ ಸ್ಪಷ್ಟವಾಯಿತು. ಇನ್ನು ಮುಂದಕ್ಕೆ ಹೇಳಿ.